ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರು? ಇವತ್ತು ನಾನು ಒಂದು ಫೇಸ್ ಮಾಸ್ಕನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಎಫೆಕ್ಟ್ ಆಗಿದೆ, ಅಂದರೆ ಇದು ಎಲ್ರಿಗೂ ಯೂಸ್ ಆಗಲ್ಲ, ಓನ್ಲಿ ಓಯಿಲ್ ಸ್ಕಿನ್ ಆ್ಯಂಡ್ ಎಣ್ಣೆ ಕಪ್ಪು ಇರುವಂಥ ವ್ಯಕ್ತಿಗಳಿಗೆ ಮಾತ್ರ ಈ ಮಾಸ್ಕ್ ಯೂಸ್ ಮಾಡಿದರೆ ಸ್ಕಿನ್ ವೈಟನಿಂಗ್ ಆಗುತ್ತೆ. ಓಕೆ, ಇದು ಹೇಗೆ ಮಾಡೋದು ಅಂತ ನೋಡೋಣ. ಓಕೆ ಫ್ರೆಂಡ್ಸ್, ಇವಾಗ ಒಂದು ಗ್ಲಾಸ್ನಷ್ಟು ನೀರು ತಗೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ಸ್ಪೂನು ಟೀ ಪೌಡರ್ ಚಹಾ ಹುಡಿ ಹಾಕ್ತಿದ್ದೀನಿ. 1.5 ಟೇಬಲ್ಸ್ಪೂನು ಟೀ ಹುಡಿ, ಅಂದರೆ ಕಾಫಿ ಹುಡಿ ಇದೆಯಲ್ಲ, ಕಾಫಿ ಹುಡಿ ಅದು ಹಾಕ್ತಾ ಇದ್ದೇನೆ. ಯಾವುದೇ ಆದರೂ ಪರವಾಗಿಲ್ಲ, ಬ್ರೂ ಆಗಲಿ, ನೆಸ್ಕೆಫ್ ಆದರೆ, ಯಾವ ಕಾಫಿ ಹುಡಿ ಆದರೂ ಪರವಾಗಿಲ್ಲ, ಓನ್ಲಿ ಕಾಫಿ ಹುಡಿ ಆದರೆ ಇತ್ತು. ಆಮೇಲೆ ಇದನ್ನು ಚೆನ್ನಾಗಿ ಕುದಿಸಬೇಕು, ತುಂಬ ಬ್ಲ್ಯಾಕ್ ಕಲ್ಲರ್ ಬರುವವರೆಗೂ ಅದನ್ನು ಕುದಿಸಬೇಕು ಚೆನ್ನಾಗಿ. ಓಕೆ, ಆಮೇಲೆ 15 ಮಿನಿಟ್ಸ್ ಆದಮೇಲೆ ಇದು ಬಿಸಿ ಹೋದ ನಂತರ ಇದರ ನೀರನ್ನು ತೆಗಿಬೇಕು, ಈ ಥರ ತೆಗಿಬೇಕು. ಓಕೆ, ಓನ್ಲಿ ವಾಟರ್ ಮಾತ್ರ. ಆಮೇಲೆ ಇದಕ್ಕೆ 1-2 ಟೇಬಲ್ಸ್ಪೂನಷ್ಟು ಗೋಧಿ ಹುಡಿ, ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟೇ ಗೋಧಿ ಹುಡಿಯ, ಈ ಗೋಧಿ ಹುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆ, ಈ ಮಾಸ್ಕ್ ಹಾಕೋ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಹಾಗೂ ಹತ್ರದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿದರೆ ನಾನು ಈ ಥರ ವಿಡಿಯೋಸ್ ಹಾಕೋದು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಇನ್ನು ಒಳ್ಳೊಳ್ಳೆ ವಿಡಿಯೋ ಹಾಕ್ತಾನೆ ಇರ್ತೀನಿ, ನಿಮ್ಮ ಸಪೋರ್ಟ್ ಇದ್ರೆ ಮಾತ್ರ ನನಗೆ ಇನ್ನು ಮುಂದಕ್ಕೆ ಹೋಗೋಕ್ಕಾಗೋದು. ಓಕೆ ಫ್ರೆಂಡ್ಸ್, ಓಕೆ ಫ್ರೆಂಡ್ಸ್, ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದು ಎಣ್ಣೆ ಕಪ್ಪು ಹಾಗೂ ಆಯಿಲಿ ಸ್ಕಿನ್ ಇರೋರಿಗೆ ತುಂಬಾ ಎಫೆಕ್ಟಿವ್ ಆಗುತ್ತೆ, ಹಾಗೆ ಪಿಂಪಲ್ಸ್ ಇದ್ರೆ ಬೇಗನೆ ಹೊರಟೋಗುತ್ತೆ. ಆಯಿಲಿ ಸ್ಕಿನ್ ಅವರಿಗೆ ತುಂಬ ಪಿಂಪಲ್ಸ್ ಬರೋ ಚಾನ್ಸಸ್ ಇರುತ್ತೆ, ಅಂದರೆ ಅವರಿಗೆ ತುಂಬ ಪಿಂಪಲ್ಸ್ ಬರೋದು ಆಯಿಲ್ ಸ್ಕಿನ್ ಇರೋರಿಗೆ. ಹಾಗೆ ಇದು 15 ಡೇಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದರೆ ನಿಮಗೆ 100% ವೈಟನಿಂಗ್ ರಿಸಲ್ಟ್ ಸಿಗುತ್ತೆ. ಹಾಗೂ ಆಯಿಲ್ ಕೆಲವರಿಗೆ ತುಂಬಾ ಪ್ರಶ್ನೆ ಇದೆ, ಆಯಿಲ್ ಸ್ಕಿನ್ ಆಯಿಲ್ ಒಂಥರ ಆಯಿಲ್ ಬರುವಂಥದ್ದು, ಅದರಿಂದ ತುಂಬ ಕಪ್ಪಾಗಿ ಕಾಣ್ತಾರೆ. ಎಲ್ಲಿಗೆ ಹೊರಟೋದ್ರು ಸ್ವಲ್ಪ ಬೇರೆ ಇದ್ರ ಸ್ಕಿನ್ ಆಯಿಲ್ ಆಗಿ ಕಪ್ಪಾಗಿ ಕಾಣ್ತಾರೆ. ಓಕೆ, ಒನ್ ಇಂಪಾರ್ಟೆಂಟ್ ಥಿಂಗ್ಸ್ ಅಂದರೆ ಇದನ್ನು ಯೂಸ್ ಮಾಡಿ ಬಿಸಿಲಿಗೆ ಹೋಗುವಾಗೆಲ್ಲ, ಅದಕ್ಕೋಸ್ಕರ ಬೆಸ್ಟ್ ಯೂಸ್ ಮಾಡೋ ಟೈಮ್ ಅಂದರೆ ಸರಿಯಾದ ಸಮಯ ರಾತ್ರಿ ಮಲಗೋ ಮುಂಚೆ ಯೂಸ್ ಮಾಡಿ, 30 ಮಿನಿಟ್ಸ್ ಆದಮೇಲೆ ವಾಶ್ ಮಾಡಿ ಮಲಗಿ. ಇದರಿಂದ 8 ಅವರ್ಸ್ವರೆ ಬಿಸಿಲು ಬೀಳಲ್ಲ. ಈ ಥರ ನಿಮಗೆ 15 ಡೇಸ್ ಮಾಡ್ತಾನೆ ಬಂದರೆ ಎಣ್ಣೆ ಕಪ್ಪು ಇರುವವರು ವೈಟನಿಂಗ್ ಆಗ್ತಾನೆ ಬರ್ತಾರೆ, ಹಾಗೂ ಡ್ರೈ ಆಯಿಲಿ ಸ್ಕಿನ್ ಇರುವವರದ್ದು ಆಯಿಲಿ ಹೋಗುತ್ತೆ. ಅಂದಾಗೆ ಫಂಕ್ಷನ್ ಎಲ್ಲ ಇದ್ದರೆ ಬೆಳಗ್ಗೆ ಹಾಕಿ ಸಂಜೆ ಫಂಕ್ಷನ್ಗೆ ಹೋದರೆ ನಿಮಗೆ ಆಯಿಲ್ ಈವ್ನಿಂಗ್ ವರೆ ನಿಮ್ಮ ಮುಖದಲ್ಲಿ ಆಯಿಲ್ ಕಾಣಲ್ಲ, ಅಷ್ಟು ಎಫೆಕ್ಟಿವ್ ಆಗಿರುತ್ತೆ. ತುಂಬಾ ವೈಟನಿಂಗ್ ಆಗಿ ಕಾಣ್ತೀರಾ, ಫುಲ್ ಫೇಸ್ ವೈಟ್ ಆಗಿರುತ್ತೆ. ಓಕೆ, ಹೀಗೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಅದು 30 ಮಿನಿಟ್ಸ್ ಆದಮೇಲೆ ನಾನಿಲ್ಲಿ ವಾಶ್ ಮಾಡ್ತಾ ಇದ್ದೇನೆ, ನಿಮಗೆ ಮೊದಲು ಫಸ್ಟಿಗೆ ನಿಮಗೆ ಎಫೆಕ್ಟಿವ್ ಆದ ರಿಸಲ್ಟ್ ಸಿಗುತ್ತೆ. ಟ್ರೈ ಮಾಡಿ ನೋಡಿ, ಪಾಸಿಟಿವ್ ಆದರೂ ನೆಗೆಟಿವ್ ಆದರೂ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಹಾಗೂ ಸಪೋರ್ಟ್ ಮಾಡಲು ಮರೆಯಬೇಡಿ. ಈಗ ನೋಡಿ, ನನ್ನ ಹ್ಯಾಂಡಲ್ಲಿ ಡಿಫ್ರೆನ್ಸ್ ನಿಮಗೇ ಕಾಣುತ್ತೆ, ಮಾಸ್ಕ್ ಹಾಕಿದ ಹ್ಯಾಂಡ್ ಹಾಗೂ ಮಾಸ್ಕ್ ಹಾಕಿದ ಹ್ಯಾಂಡ್ ಇದು ಡಿಫ್ರೆನ್ಸ್ ಈ ಥರ ಇರುತ್ತೆ. ಟ್ರೈ ಮಾಡಿ. ಈ ಥರ ನಾನು ಇನ್ನೊಂದು ಮಾಸ್ಕ್, ಬೆಸ್ಟ್ ಮಾಸ್ಕ್ ಡ್ರೈ ಸ್ಕಿನ್ ಅವರಿಗೂ ಹೇಳಿಕೊಡ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.